ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗ್ರಾಪಾಕ ಕ್ರಿಯೇಟಿವಿಟಿ ಇವತ್ತು ಸಿಂಪಲ್ ಆಗಿ ಕಳಸಕ್ಕೆ ಸೀರೆನ ಹೇಗೆ ಉಡ್ಸೋದು ಅನ್ನೋದನ್ನ ನೋಡ್ಕೊಳ್ಳೋಣ ಇದು ಸ್ಪೆಷಲ್ ಆಗಿ ವರ್ಕಿಂಗ್ ಗೋಸ್ಕರನೇ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಸೊ ಅದನ್ನ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೊ ಮೊದಲಿಗೆ ಈ ಸೀರೆನ ಈ ರೀತಿ ನರ್ಗೆ ಮಾಡ್ಕೋಬೇಕು ಈ ಸೀರೆನ ಮಧ್ಯಭಾಗಕ್ಕೆಲ್ಲ ಏನು ಫೋಲ್ಡ್ ಮಾಡೋದಕ್ಕೆ ಹೋಗ್ಬೇಡಿ ನಾರ್ಮಲ್ ಆಗಿ ನಾವೆಲ್ಲ ಹೇಗೆ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿ ನರ್ಗೆ ಮಾಡ್ಕೋಬೇಕು ಜಾಸ್ತಿ ನರ್ಗೆಗಳನ್ನ ಕೈ ತುಂಬ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಾದರೆ ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನ ಹಾಕೊಳ್ತಾ ಸ್ವಲ್ಪ ಸ್ವಲ್ಪನೇ ನರಿಗೆ ಮಾಡಿಕೊಂಡು ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನ ಹಾಕೊಳ್ತಾ ಬಂದರೆ ನರಗೆಗಳು ಜರ್ಗೋದು ಇಲ್ಲ ನೀಟಾಗಿ ಕೂಡ ಕೂರ್ತವೆ ಈ ರೀತಿ ಕಂಪ್ಲೀಟಾಗಿ ನರ್ಗೆ ಮಾಡಿಕೊಂಡು ಸೆರ್ಗಿನ ಭಾಗದ ಕಡೆ ನಾನು ಒಂದು ಮಾರಷ್ಟು ಮಾತ್ರ ಬಟ್ಟೆನ ಬಿಟ್ಟಿದ್ದೀನಿ ಈಗ ಟೇಬಲ್ ಮೇಲೆ ಇಟ್ಕೊಂಡು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಗಳನ್ನ ಹಾಕೋಬೇಕು ಒಂದು ಎರಡರಿಂದ ಮೂರು ಬಟ್ಟೆ ಕ್ಲಿಪ್ಗಳನ್ನ ಹಾಕೊಳ್ಳಿ ಸಾಕು ನರ್ಗೆಗಳು ಸ್ವಲ್ಪ ಜರಗ್ದಾಗೆ ನೀಟಾಗಿ ಸ್ಟಿಫಾಗಿ ಕೂರ್ತವೆ ಇವಾಗ ನರ್ಗೆಗಳೆಲ್ಲ ರೆಡಿ ಆಯ್ತಲ್ಲ ಈಗ ಸೆರಗಿನ ಭಾಗದ ಕಡೆ ಸೀರೆನ ಈಗ ನಾವು ಫೋಲ್ಡ್ ಮಾಡ್ಕೋಬೇಕು ಮಧ್ಯಭಾಗಕ್ಕೆ ಆ ನಂತರ ನರ್ಗೆಗಳನ್ನ ಹೀಗೆ ಮಾಡ್ಕೊಳ್ತಾ ಬರಬೇಕಾಗತ್ತೆ ಇದಕ್ಕೂ ಅಷ್ಟೇ ಬಟ್ಟೆ ಕ್ಲಿಪ್ಗಳಿಂದ ಈ ರೀತಿ ನೀಟಾಗಿ ಜರಗ್ದಂಗೆ ಪಿನ್ ಮಾಡ್ಕೋಬೇಕು ಜಾಸ್ತಿ ನಾನು ಇಲ್ಲಿ ಪಿನ್ಗಳನ್ನ ಉಪಯೋಗಿಸಿಲ್ಲ ಆದಷ್ಟು ಬಟ್ಟೆ ಕ್ಲಿಪ್ಗಳಿಂದಲೇ ನಾನು ಯಾವಾಗಲೂ ಅಷ್ಟೇ ಸೀರೆಗಳನ್ನ ಉಟ್ಸೋ ಈಗ ಕಳಿಸೋಕ್ಕೆ ನಾನು ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ ಈಗ ಸೀರೆನ ನೋಡಿ ಹಿಂಭಾಗದಿಂದ ಮುಂಭಾಗಕ್ಕೆ ಹಾಕೋಬೇಕು ಒಟ್ಟು ಸೀರೆನ ನೋಡಿ ಈ ರೀತಿ ಹಾಕ್ಕೊಂಡು ಜರಗ್ದಂಗೆ ಕ್ಲಿಪ್ ಹಾಕ್ಕೊಳ್ಳಿ ಆನಂತರ ಈ ಕ್ಲಿಪ್ಗಳನ್ನ ತೆಗೆದ್ಬಿಟ್ಟು ನೋಡಿ ಈ ಕಡೆಯಿಂದ ಎರಡು ನರಗೆ ಆ ಕಡೆಯಿಂದ ಎರಡು ನರಿಗೆಗಳನ್ನ ತಗೊಂಡು ಪಿನ್ ಮಾಡ್ಕೋಬೇಕು ಸೇಫ್ಟಿ ಪಿನ್ನಿಂದ ಆನಂತರ ಈ ಕ್ಲಿಬ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ನರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಒಂದು ಬಟ್ಟೆ ದಾರದಿಂದ ಮಧ್ಯಕ್ಕೆ ನೀಟಾಗಿ ಆ ನರಗೆಗಳೆಲ್ಲ ಸ್ಟಿಫ್ ಆಗಿ ಕೂರೋ ರೀತಿ ಕಟ್ಕೋಬೇಕು ಇವಾಗ ಸೆರಗಿನ ಭಾಗನ ಮೇಲಿಂದ ಈ ರೀತಿ ಬಲಭಾಗಕ್ಕೆ ಹಾಕೊಂಡ್ಬಿಟ್ರೆ ಸಿಂಪಲ್ಲಾಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅದು ಕೂಡ ಜರುಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗುಂಡು ಪಿನ್ನಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ತಿದ್ದೀನಿ ಇವಾಗ ನೀಟಾಗಿ ನರ್ಗೆಗಳನ್ನ ಜೋಡಿಸ್ಕೊಂಡ್ರೆ ನಾವು ಹೇಗೆ ಕೂರಿಸ್ತೀವಲ್ಲ ನರಿಗೆಗಳನ್ನೆಲ್ಲ ಅದೇ ರೀತಿಯೇ ಇರುತ್ತೆ ನಿಮ್ಮ ಮನೆ ಪದ್ಧತಿ ಪ್ರಕಾರ ಕಳ್ಸೋಕ್ಕೆ ವಿಳಿಯದೆಲೆ ಮಾವಿನೆಲೆ ನೀವು ಏನು ಬೇಕಾದರೂ ಇಟ್ಕೊಳ್ಬೋದು ಹಾಗೆ ದೇವಿನ ನಿಮಗೆ ಇಷ್ಟ ಆದಷ್ಟು ಒಡವೆಗಳಿಂದ ಅಲಂಕಾರ ಮಾಡ್ಬೋದು ವರ್ಕ್ ಮಾಡ್ತಿರೋ ಅಂಥ ಲೇಡೀಸ್ಗಳಿಗೆ ಹಬ್ಬಗಳನ್ನ ಆಚರಣೆ ಮಾಡೋ ಆಸೆ ತುಂಬ ಇರುತ್ತೆ ಆದರೆ ಸಮಯದ ಅಭಾವದಿಂದ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂಥವ್ರು ಈ ರೀತಿ ಕಳ್ಸೋಕ್ಕೆ ನೀವು ಸೀರೆ ಹುಡ್ಸಿದ್ರೆ ಕ್ವಿಕ್ಕಾಗಿ ಕೂಡ ಆಗತ್ತೆ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸುತ್ತೆ ಹಾಗಿದ್ರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಖಂಡಿತ ಇದಕ್ಕೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್